भाषाभ्यासस्य कृते भवतां सर्वेषां हार्दं स्वागतं. ಸಂಬಂಧವನ್ನು ಸೂಚಿಸ್ತಕ್ಕಂತಹ ಪದಗಳನ್ನು ಪರಿಚಯ ಮಾಡಿಕೊಂಡ್ವಿ. ಈ ಪದಗಳನ್ನು ವಾಕ್ಯಗಳಲ್ಲಿ ಬಳಸೋದು ಹೇಗೆ ಅನ್ನುವಂಥದ್ದನ್ನು ಕೂಡ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಹೇಳಿದ ಹಾಗೆ ಮಮ ಅಂದರೆ ನನ್ನ ಅಂತರ್ಥ. ಸಂಬಂಧಗಳನ್ನು ಬಳಸ್ತಾ ಹೋಗಬಹುದು. ಮಮ ಜನಕಃ, ಮಮ ಜನಯಿತ್ರಿ, ಮಮ ಮಾತಾ, ಮಮ ಅಗ್ರಜಃ, ಹೀಗೆಲ್ಲ ನಾವು ಅನೇಕ ಉದಾಹರಣೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ. ಇದನ್ನು ಆಧಾರವಾಗಿಟ್ಟುಕೊಂಡು ನೀವು ನೂರಾರು ವಾಕ್ಯಗಳನ್ನು ಸಿದ್ಧ ಮಾಡಬಹುದು. ಜೊತೆಗೆ ಅವುಗಳನ್ನು ಒಂದು ಕಡೆ ಬರೆದಿಟ್ಕೊಳ್ತಾ ಹೋದರೆ ಅದು ಸಂಗ್ರಹಯೋಗ್ಯ ಆಗುತ್ತೆ, ಮುಂದಿನ ಅಭ್ಯಾಸಕ್ಕೆ ಬಹಳ ಸಹಾಯಕವಾಗುತ್ತೆ. ಸಂಸ್ಕೃತ ಭಾಷೆಯಲ್ಲಿರುವಂಥ ಪದಗಳನ್ನು ದೇವನಾಗರಿ ಲಿಪಿಯಲ್ಲೇ ಬರೀಬೇಕು ಅಂತ ನಿಯಮ ಏನಿಲ್ಲ. ನಾವು ಅಭ್ಯಾಸಕ್ಕೋಸ್ಕರ ಅದನ್ನು ಕೊಡ್ತಾ ಇದ್ದೀವಿ. ಅದನ್ನು ನೀವು ಕನ್ನಡದಲ್ಲಿ ಕೂಡ ಬರ್ಕೋಬೋದು, ಅಥವಾ ನಿಮಗೆ ಇಷ್ಟವಾದ ಯಾವುದೇ ಭಾಷೆಯಲ್ಲಿ ಬರಿತಾ ಹೋಗ್ಬೋದು, ಯಾವುದೇ ಲಿಪಿನಲ್ಲಿ ಬರಿತಾ ಹೋಗ್ಬೋದು. ಈಗ ಮಮ ನಾಮ ಅನ್ನುವಂಥದ್ದನ್ನು ದೇವನಾಗರಿ ಸ್ಕ್ರಿಪ್ಟಲ್ಲೇ ಸಂಸ್ಕೃತದ ಮೂಲ ಲಿಪಿಯಲ್ಲೇ ಬರೀಬೇಕು ಅಂತೇನಿಲ್ಲ. ಅದನ್ನು ನೀವು ಕನ್ನಡದಲ್ಲೂ ಕೂಡ ಮಮ ನಾಮ ಅಂತ ಬರ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಇವತ್ತು ನಾವು ಸಂಭಾಷಣೆಯ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದ್ದೇವೆ. ಸಂಬಂಧಗಳ ಪರಿಚಯ ಮಾಡಿಕೊಂಡ್ವಿ, ಜೊತೆಗೆ ಸಂಭಾಷಣೆಯ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದ್ದೇವೆ. ಅಕಸ್ಮಾತ್ ಯಾರಾದರೂ ಎದುರುಗಡೆ ಬಂದಾಗ ಅವರನ್ನು ಹೇಗೆ ನಾವು ಮಾತಾಡಿಸ್ಬೇಕು ಅನ್ನುವಂಥದ್ದನ್ನು ಅಭ್ಯಾಸ ಮಾಡೋದ್ರ ಕಡೆಗೆ ಹೋಗ್ತಾ ಇದ್ದೇವೆ. ನಾವು ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಅವರು ನಮ್ಮ ಎದುರುಗಡೆ ಬಂದಿದ್ದಾರೆ, ಹೇಗೆ ಸಿಕ್ಕಿದ್ದಾರೆ ಅನ್ನೋದ್ರ ಮೇಲೆ ಸಂಭಾಷಣೆಯನ್ನು ನಾವು ಆರಂಭ ಮಾಡ್ತೀವಿ. ಸಾಮಾನ್ಯವಾಗಿ ಶ್ರೀಮನ್ ಅಂತ ಕರಿಬಹುದು, ಸರ್ ಅಂತ ನಾವು ಇಂಗ್ಲೀಷಲ್ಲಿ ಕರೆದಿದ್ದೀವಲ್ಲ, ಮಹೋದಯ ಅಂತ ಕರಿಬಹುದು, ಮಾನ್ಯವರ ಅಂತ ಕರಿಬಹುದು. ಸಹಜ, ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಸಿಕ್ಕಿದಾಗ ನಾವು ಸುಮ್ಮನೆ ಅಂತೂ ಇರೋದಿಲ್ಲ, ಮೂಕರಾಗಿರೋದಿಲ್ಲ, ಪ್ರಾಣಿಗಳ ಥರ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಏನು ಮಾಡ್ತೇವೆ, ಪರಸ್ಪರ ಸಂಭಾಷಣೆಯನ್ನು ಶುರು ಮಾಡ್ತೇವೆ. ಅದು ಯಾವ್ಯಾವುದೋ ಸಂದರ್ಭದಲ್ಲಿರ್ಬೋದು, ಬೇರೆ ಬೇರೆ ಸನ್ನಿವೇಶಗಳಲ್ಲಿರ್ಬೋದು, ಸಂಭಾಷಣೆಯನ್ನು ಆರಂಭ ಮಾಡ್ತಾ ಹೋಗ್ತೀವಿ. ಮಾನ್ಯವರ ನಮಸ್ಕಾರ, ನಮೋ ನಮಃ, ಹೀಗೆ ಶುರು ಮಾಡಿಕೊಳ್ಬೋದು. ಮಹೋದಯ ನಮಸ್ಕಾರ, ಈ ಥರ ಪರಿಚಯ ಮಾಡಿಕೊಳ್ಳಿಕ್ಕೆ ಶುರು ಮಾಡಬಹುದು. ಮುಂದುವರೆದು ಏನು ಮಾಡಬೇಕು ಅಂತಂದರೆ, ಸಹಜ, ಮೈ ನೇಮ್ ಈಸ್ ಶುರು ಮಾಡ್ತೀವಲ್ಲ ನಾವು, ನನ್ನ ಹೆಸರು ಹೇಳ್ತೀವಲ್ಲ, ಹಾಗೆ ಮಮ ನಾಮ ಸುಂದರೇಶ, ಮಮ ನಾಮ ಹರೀಶ, ಮಮ ನಾಮ ಗಿರೀಶ, ಈ ಥರ ಪದಗಳನ್ನು ಬಳಸ್ತಾ ಹೋಗ್ಬೋದು ನಾವು. ಹಾಗೆ ಮಾಡ್ತಾ ಪರಸ್ಪರ ಭವತಃ ನಾಮ ಕಿಂ, ನಿಮ್ಮ ಹೆಸರೇನು, ಹೀಗೆ ಪರಿಚಯ ಮಾಡ್ಕೋಬೋದು. ನಿಮ್ಮ ಹೆಸರೇನು, ನನ್ನ ಹೆಸರು ಹೀಗಿದೆ, ಹೀಗೆ ಮಾಡ್ತಾ ಹೋದರೆ ಆ ವ್ಯಕ್ತಿಯ ಪರಿಚಯ ಆದಾಗ ಆಗುತ್ತೆ, ಜೊತೆಗೆ ನಾವು ಪದಗಳನ್ನು ಬಳಸ್ಕೊಳ್ತಾ ಹೋದ ಹಾಗಿರುತ್ತೆ. ಅಭ್ಯಾಸ ಮಾಡೋಣ. ನಮ್ಮ ಮನೆಯಲ್ಲಿಯೇ ಅನೇಕ ಸದಸ್ಯರಿದ್ದಾರೆ, ಅವರ ಜೊತೆ ನಾವು ಈ ಸಂಭಾಷಣೆಯನ್ನು ಆರಂಭ ಮಾಡ್ಬೋದು. ಮಾನ್ಯವರ ನಮಸ್ಕಾರ, ನಮೋ ನಮಃ, ಪ್ರಣಾಮ, ಶುರು ಮಾಡಿಕೊಳ್ಳಿ. ಹಾಗೆ ಇನ್ನಷ್ಟು ವ್ಯಕ್ತಿಗಳ ಜೊತೆ ಹೋಗಿ ಇದೇ ಥರ ಸಂಭಾಷಣೆಯನ್ನು ಆರಂಭ ಮಾಡಿ. ಎರಡು ಪ್ರಯೋಜನಗಳಿದೆ. ಒಂದು, ನಿಮಗೆ ಭಾಷೆ ಅಭ್ಯಾಸ ಆಗ್ತಾ ಹೋಗುತ್ತೆ, ಬೇರೆಯವರಿಗೆ ಇದರ ಬಗ್ಗೆ ಆಸಕ್ತಿ ಬರ್ತಾ ಹೋಗುತ್ತೆ. ಈ ಎರಡು ಪ್ರಯೋಜನಗಳನ್ನು ನೀವು ಒಟ್ಟಿಗೆ ಮಾಡಬೇಕು ಅಂತಂದರೆ ಖಂಡಿತವಾಗಿ ನೀವು ಭಾಷಾ ಪದಗಳನ್ನು, ಈ ಸಂಸ್ಕೃತ ಭಾಷೆ ಪದಗಳನ್ನು ಉಪಯೋಗ ಮಾಡಲಿಕ್ಕೆ ಶುರು ಮಾಡಲೇಬೇಕಾಗತ್ತೆ. ಈಗಾಗಲೇ ನಾವು ಏಳು ಪಾಠಗಳ ಹೊಸ್ತಿಲಲ್ಲಿದ್ದೇವೆ. ಈ ಏಳು ಪಾಠಗಳಿಂದ ನಾವು ಕಲಿತಂಥ ಪಾಠ ಏನು ಅಂತಂದರೆ, ಭಾಷೆಯನ್ನು ನಾನು ಸಮರ್ಥವಾಗಿ ಕಲಿಬಹುದು ಅನ್ನುವಂಥ ಒಂದು ಆತ್ಮವಿಶ್ವಾಸ. ಯಾವಾಗ ನಿಮಗೆ ಈ ಆತ್ಮವಿಶ್ವಾಸ ಬರುತ್ತೋ ಆ ಭಾಷೆ ನಿಮ್ದಾಗ್ತಾ ಹೋಗುತ್ತೆ. ಅಯ್ಯೋ, ಇದು ಕಷ್ಟದ ಭಾಷೆ, ಇದು ಕಲಿಕ್ಕೆ ಆಗದೇ ಇರತಕ್ಕಂಥ ಭಾಷೆ, ನನಗೆ ಕಲಿಯೋಕ್ಕಾಗಲ್ವೋ ಏನೋ ಅನ್ನುವಂಥ ಒಂದು ಕೀಳರಿಮೆ ಇದ್ದುಬಿಟ್ರೆ ಖಂಡಿತವಾಗಿ ಈ ಭಾಷೆ ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಯತ್ನಶಾಲಿಗಳು ಆರಂಭ ಮಾಡಿದ್ದೀರಿ, ಆರಂಭ ಮಾಡಿದ್ದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಅದಕ್ಕೆ ಹೇಳ್ತಾರೆ, ಆರಬ್ಧಂ ಉತ್ತಮ ಜನಾ ನ ಪರಿತ್ಯಜಂತಿ ಅಂತ. ಉತ್ತಮರು, ಶ್ರೇಷ್ಠರು, ನಾನು ಕಲಿಲೇಬೇಕು ಅನ್ನುವಂಥ ಒಂದು ಹಠವನ್ನು ಹಿಡಿದಂತಹ ವ್ಯಕ್ತಿಗಳು ಅವರನ್ನು ಉತ್ತಮರು ಅಂತ ಕರೀತಾರೆ, ಧೀರರು ಅಂತ ಕರೀತಾರೆ, ಧೈರ್ಯವಂತರು ಅಂತ ಕರೀತಾರೆ. ಅಂಥ ವ್ಯಕ್ತಿಗಳು ಹಿಡಿದ ಕೆಲಸವನ್ನು ಯಾವತ್ತೂ ಬಿಡೋದಿಲ್ಲ, ನಿರಂತರವಾಗಿ ಮುಂದುವರಿಸ್ತಾರೆ. ಯಾವತ್ತೋ ಒಂದು ದಿವಸ ತಮ್ಮ ಗುರಿಯನ್ನು, ಲಕ್ಷ್ಯವನ್ನು ತಲುಪಿದಾಗ ಮಾತ್ರವೇ ಅವರು ವಿರಮಿಸ್ತಾರೆ. ಹಾಗಾಗಿ ಅಂತಹ ಒಂದು ಸನ್ನಿವೇಶಕ್ಕೆ ನಾವು ಹೋಗಬೇಕು ಅಂತಂದರೆ ಈ ಭಾಷೆಯನ್ನು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಬೇಕು. ಮಾನ್ಯವರ ನಮಸ್ತೆ, ಮಹೋದಯ ನಮಸ್ತೆ, ಶ್ರೀಮನ್ ನಮಸ್ತೆ, ಮಮ ನಾಮ ಗಣೇಶ, ಮಮ ನಾಮ ಹರೀಶ, ಭವತಃ ನಾಮ ಕಿಂ, ಭವತಃ ನಾಮ ಕಿಂ, ಹೀಗೆ ಕೇಳ್ತಾ ಭಾಷೆಯನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಪಾಠ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿಲ್ಲದೇ ಇದ್ದರೆ ಖಂಡಿತ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ, ಜೊತೆಗೆ
ಇದನ್ನು ನಿಮ್ಮ ಸ್ನೇಹಿತರಿಗೂ, ನೀವು ಯಾರ್ಯಾರಿಗೆಲ್ಲ ಸಂಸ್ಕೃತ ಬರಲಿ ಅಥವಾ ಅವರು ಕಲೀಲಿ ಅನ್ನುವಂಥ ಭಾವನೆ ಇರುತ್ತೋ ಅವರೆಲ್ಲರಿಗೂ ನೀವು ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ.